ಹಲೋ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಮಾಹಿತಿ ಚಾನೆಲ್ಗೆ ಸ್ವಾಗತ ಇವತ್ತಿನ ಪ್ರಮುಖ ಬ್ರೇಕಿಂಗ್ ನ್ಯೂಸ್ಗಳು ಏನಂತ ನೋಡೋಣ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೆಳೆಯರಿ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಕೂಡ ಒತ್ತಿ ನಂತರ ಇಲ್ಲಿ ಆಲ್ ಬಟನ್ ಬರುತ್ತೆ ಅದನ್ನು ಕೂಡ ಮರೆಯದೆ ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ವಿಡಿಯೋನ ನಿಮ್ಮ ಎಲ್ಲ ಗೆಳೆಯರೊಂದಿಗೆ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಪ್ರಮುಖ ಬ್ರೇಕಿಂಗ್ ನ್ಯೂಸ್ಗಳು ಏನಂತ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಬಂದ್ಬಿಟ್ಟು ಗೆಳೆಯರೆ ಯಡಿಯೂರಪ್ಪನವರು ಮಹತ್ವದ ಒಂದು ಮೀಟಿಂಗ್ ಮಾಡಿದ್ರು ಹೌದು ಜಿಲ್ಲಾಧಿಕಾರಿಗಳೊಂದಿಗೆ ಕೊರೋನಾ ಕಂಟ್ರೋಲ್ ಬಗ್ಗೆ ಇಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿದ್ರು ಯಡಿಯೂರಪ್ಪನವರು ಈ ಒಂದು ಮೀಟಿಂಗ್ ನಲ್ಲಿ ತುಂಬಾ ರೀತಿ ಚರ್ಚೆಗಳನ್ನ ಮಾಡಿದ್ದಾರೆ ಈ ಒಂದು ಮೀಟಿಂಗ್ ಜಿಲ್ಲಾಧಿಕಾರಿಗಳ ನಡುವೆ ಮಾತ್ರ ನಡೆದಿದೆ ಇವತ್ತು ಎರಡು ದೊಡ್ಡ ನಿರ್ಧಾರ ಆಗಬೇಕಾಗಿತ್ತು ಗೆಳೆಯರೆ ಆದ್ರೆ ಇದರ ಬಗ್ಗೆ ಇನ್ನೂ ಯಾವುದೇ ರೀತಿ ಹೆಚ್ಚು ಅಪ್ಡೇಟ್ ನಮಗೆ ಸಿಕ್ಕಿಲ್ಲ ಕೊರೋನಾ ಸಂಬಂಧ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬಹುದಾಗಿತ್ತು ಮತ್ತು ಇದೇ ರೀತಿ ಬೆಂಗಳೂರು ಧಾರವಾಡ ಬೆಳಗಾವಿ ಶಿವಮೊಗ್ಗ ತುಮಕೂರ ಉಡುಪಿ ಮತ್ತು ಉತ್ತರ ಕನ್ನಡ ಹಾಸನ ಜಿಲ್ಲೆಗಳ ಜೊತೆಗೆ ಯಡಿಯೂರಪ್ಪನವರು ಮೀಟಿಂಗ್ ಮಾಡಿದರು ಈ ಒಂದು ಜಿಲ್ಲೆಗಳ ಮುಖ್ಯಮಂತ್ರಿಯವರೊಂದಿಗೆ ಯಡಿಯೂರಪ್ಪನವರು ಮೀಟಿಂಗ್ ಮಾಡಿದ್ರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಹತ್ತು ಜಿಲ್ಲೆಗಳ ಜೊತೆಗೆ ಯಡಿಯೂರಪ್ಪನವರು ಸಭೆ ಕೂಡ ಮಾಡಿದ್ರು ಮತ್ತು ಸ್ಕೂಲ್ ಓಪನ್ ಬಗ್ಗೆನೂ ಕೂಡ ಆಗಿರಬಹುದು ಮತ್ತು ಇದೇ ರೀತಿ ಜಿಲ್ಲಾಡಳಿತ ಅಭಿಪ್ರಾಯ ಕೂಡ ಕೇಳಲಿದ್ದಾರೆ ಮತ್ತು ಇದೇ ರೀತಿ ಕೊರೋನಾ ಸೋಂಕಿತರ ಮತ್ತು ಕೊರೋನಾ ಟೆಸ್ಟ್ ಹೆಚ್ಚಿಸುವಂತೆ ಯಡಿಯೂರಪ್ಪನವರು ಸೂಚನೆ ಕೊಡಬಹುದಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ ಮಾಸ್ಕ್ ಬಳಕೆ ಬಗ್ಗೆ ಜನರಿಗೆ ಜಾಗೃತಿಗಾಗಿ ವಿಶೇಷ ಕ್ರಮಕ್ಕೆ ಕೂಡ ಸೂಚಿಸಿದ್ದಾರೆ ಮಾಸ್ಕ್ ಬಳಕೆ ಎಲ್ಲರಿಗೂ ಕೂಡ ಕಡ್ಡಾಯ ಮಾಸ್ಕ್ ಇಲ್ಲಾಂದರೆ ಎರಡು ನೂರ ಐವತ್ತು ರೂಪಾಯಿ ದಂಡ ಹೌದುಗಳೇರೆ ನಗರ ಪ್ರದೇಶದಲ್ಲಿ ಎರಡು ನೂರ ಐವತ್ತು ರೂಪಾಯಿ ಮತ್ತು ಇದೇ ರೀತಿ ಹಳ್ಳಿಗಳಲ್ಲಿ ಮತ್ತು ಇದೇ ರೀತಿ ಒಂದು ಸಾವಿರ ರೂಪಾಯಿಂದ ಒಂದೂರು ರೂಪಾಯಿಗೆ ಇಳಿಕೆ ಮಾಡಿದ್ದಾರೆ ಹಳ್ಳಿಗಳಲ್ಲಿ ಸೋಂಕಿತ ಸಂಪರ್ಕಿತರನ್ನ ಪತ್ತೆ ಹಚ್ಚಿ ಅವರಿಗೆ ಟೆಸ್ಟ್ ಮಾಡೋಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಕಂಟೈನ್ಮೆಂಟ್ ವಲಯಗಳಲ್ಲಿ ಮತ್ತಷ್ಟು ಬಿಗಿ ಕ್ರಮಕ್ಕೆ ಸೂಚನೆ ಕೂಡ ಕೊಡಬಹುದು ಹೌದು ಗೆಳೆರೆ ಸಾರಿಗೆ ವ್ಯವಸ್ಥೆ ಮೇಲೆ ಮತ್ತಷ್ಟು ಒಂದು ಸೂಚನೆ ಕೊಡುವಂತೂ ಕೂಡ ಕಂಡು ಬರ್ತಾ ಇದೆ ಸಾಮಾಜಿಕ ಅಂತರ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆ ನಡೆದಿದೆ ಗೆಳೆಯರು ಎಲ್ಲ ಒಂದು ನಡುವೆ ನೋಡೋದಾದ್ರೆ ಶಾಲೆ ಕಾಲೇಜು ಸದ್ಯಕ್ಕೆ ಓಪನ್ ಆಗುವುದಿಲ್ಲ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಫ್ರೆಂಡ್ಸ್ ಇದೇ ರೀತಿ ಬಸ್ ಗಳ ಸಂಚಾರದಲ್ಲಿ ಈಗಾಗಲೇ ನಿಮಗೆ ಗೊತ್ತಿರಬಹುದು ಬಸ್ ನಲ್ಲೂ ಕೂಡ ಸಾಮಾಜಿಕ ಅಂತರ ಕಡ್ಡಾಯವಾಗಿ ಎಲ್ಲರೂ ಪಾಲನೆ ಮಾಡಲೇಬೇಕು ಮಾಸ್ಕ್ ಇಲ್ಲ ಅಂದ್ರೆ ಬಸ್ ಹತ್ತುವಂತಿಲ್ಲ ಎಂದು ಕೂಡ ಹೇಳಿದ್ದಾರೆ ಮಾಸ್ಕ್ ಬಳಸಿ ಎಲ್ಲರೂ ಕೂಡ ಬಸ್ ಅನ್ನ ಹತ್ತಬೇಕು ಇಲ್ಲಾಂದ್ರೆ ಬಸ್ ಹತ್ತೋದಕ್ಕೆ ಅವಕಾಶ ಇರುವುದಿಲ್ಲ ಇದು ಎಷ್ಟೇ ಅಲ್ಲ ಫ್ರೆಂಡ್ಸ್ ಈಗಾಗಲೇ ಮಹಾರಾಷ್ಟ್ರಕ್ಕೆ ಕೇರಳಕ್ಕೆ ತಮಿಳ್ ತಮಿಳುನಾಡಿಗೂ ಕೂಡ ಈಗಾಗಲೇ ಬಸ್ ಸಂಚಾರ ಬಿಡುಗಡೆ ಮಾಡಿದ್ದಾರೆ ಹೌದು ಅಂತಾರಾಜ್ಯ ಬಸ್ ಸಂಚಾರವೂ ಕೂಡ ಕ್ರಮೇಣ ಓಪನ್ ಆಗ್ತಾ ಇದೆ ಇದರಿಂದಲೂ ಕೂಡ ಸೋಂಕಿತರ ಪ್ರಮಾಣ ಹೆಚ್ಚಳ ಆಗುವ ಎಲ್ಲ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮತ್ತೊಂದು ಕಡೆಗೆ ನವೆಂಬರ್ ತಿಂಗಳಿಂದ ಶಾಲೆ ಮತ್ತು ಕಾಲೇಜುಗಳನ್ನ ಪ್ರಾರಂಭ ಮಾಡಬಹುದು ಮೊದಲು ಕಾಲೇಜುಗಳನ್ನ ಪ್ರಾರಂಭ ಮಾಡಿ ಅಂತ ಹೇಳಲಾಗ್ತಾ ಇದೆ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹೆಚ್ಚು ತಿಳುವಳಿಕೆ ಇರುತ್ತೆ ಶಾಲೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಎಲ್ಲ ಕಾಲೇಜುಗಳನ್ನು ಓಪನ್ ಮಾಡಿ ಕಾಲೇಜುಗಳನ್ನು ಓಪನ್ ಮಾಡಿದ ನಂತರ ಏನಾದರೂ ತೊಂದರೆ ಆದರೆ ಮತ್ತೆ ಇಲ್ಲಿ ಶಾಲೆಗಳನ್ನು ಬಂದ್ ಮಾಡ್ಬೋದು ಎಲ್ಲ ಸರಿಯಾಗಿ ನಡೆದರೆ ಶಾಲೆಗಳನ್ನು ಓಪನ್ ಮಾಡ್ಬೋದು ತರಾತುರಿಯಾಗಿ ಶಾಲೆಗಳನ್ನು ಓಪನ್ ಮಾಡುವುದಿಲ್ಲ ಎಂದು ಸುರೇಶ್ ಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ ಹೀಗಾಗಿ ಸದ್ಯಕ್ಕೆ ಕಾಲೇಜುಗಳನ್ನು ಮಾತ್ರ ಓಪನ್ ಮಾಡಿ ನಂತರ ಬರುವ ದಿನಗಳಲ್ಲಿ ಶಾಲೆಗಳ ಬಗ್ಗೆ ವಿಚಾರ ಮಾಡಿರುವಂತೆ ಈ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಶಿಕ್ಷಣ ತಜ್ಞರು ಕೂಡ ಇದೇ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಹೈಸ್ಕೂಲ್ ಮತ್ತು ಇದೇ ರೀತಿ ಕಾಲೇಜುಗಳನ್ನು ಮೊದಲು ಮಾಡುವಂತೆ ಸೂಚನೆ ಕೂಡ ಸಿಕ್ಕಿದೆ ಆದರೆ ಗೆಳೆಯರೆ ಇದರ ಅಂತಿಮ ನಿರ್ಧಾರ ಶಿಕ್ಷಣ ಇಲಾಖೆ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಕೊಡಬೇಕಾಗಿದೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಜಿಲ್ಲಾಧಿಕಾರಿಗಳ ಜೊತೆಗೆ ಈಗಾಗಲೇ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ ಈ ಒಂದು ಸಭೆಯಲ್ಲಿ ಯಾವ ರೀತಿ ಒಂದು ಹೊಸ ನಿರ್ಧಾರ ಆಗಿದೆ ಎಂದು ಕಾದು ನೋಡಬೇಕಾಗುತ್ತೆ ಅಕ್ಟೋಬರ್ ಒಂಬತ್ತು ಅಥವಾ ಅಕ್ಟೋಬರ್ ಹತ್ತರಂದು ಅಥವಾ ಅಕ್ಟೋಬರ್ ಹದಿನೈದರಂದೇ ಇದರ ಬಗ್ಗೆ ಒಂದು ಅಂತಿಮ ನಿರ್ಧಾರ ಕೂಡ ಬರಲಿದೆ ಶಾಲೆ ಕಾಲೇಜು ಯಾವಾಗ ಓಪನ್ ಮಾಡಬೇಕು ಮಾರ್ಗಸೂಚಿ ಯಾವ ರೀತಿ ಇರಬೇಕು ಎಲ್ಲವನ್ನು ಕೂಡ ಖುದ್ದು ಯಡಿಯೂರಪ್ಪನವರೇ ಇದರ ಬಗ್ಗೆ ಘೋಷಣೆ ಮಾಡಲಿದ್ದಾರಂತೆ ಮತ್ತು ಗೆಳೆಯರೆ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಲಾಕ್ಡೌನ್ ಪರಿಣಾಮದಿಂದ ಆರ್ಥಿಕತೆ ಕುಸಿತ ಕಂಡಿದ್ದರಿಂದ ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆಯಾಗಿದೆ ಮುಂದಿನ ಬರುವ ದಿನಗಳಲ್ಲಿ ಮತ್ತಷ್ಟು ಪೆಟ್ರೋಲ್ ಬೆಲೆ ಏರಿಕೆ ಆಗಬಹುದಂತೆ ಹೌದು ಗೆಳೆಯರಿ ಮುಂದಿನ ಬರುವ ದಿನಗಳಲ್ಲಿ ಆರ್ಥಿಕ ಕುಸಿತ ಮತ್ತೆ ಕಂಡ್ರೆ ಇಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಆಗುವ ಒಂದು ಸಾಧ್ಯತೆ ಇದೆ ಪೆಟ್ರೋಲ್ ಮೇಲಿರುವ ವ್ಯಾಟ್ ಆಗಿರಬಹುದು ಟ್ಯಾಕ್ಸ್ ಆಗಿರಬಹುದು ಹೆಚ್ಚಳ ಆದರೆ ಆಟೋಮೆಟಿಕ್ ಆಗಿ ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಆಗುವ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ ಗೆಳೆಯರೆ ಇದೇ ರೀತಿ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ ಅದಕ್ಕಿಂತ ಮೊದಲು ಹೇಳೋದಾದ್ರೆ ಕರ್ನಾಟಕದಲ್ಲಿ ಬರೋಬ್ಬರಿ ನಲವತ್ ಮೂರು ತಾಲೂಕುಗಳನ್ನ ನೆರೆ ಪೀಡಿತ ಅಂತ ಹೇಳಿದ್ದಾರೆ ಒಂದು ಕಡೆಗೆ ಕೊರೋನಾ ಕಾಟ ಕರ್ನಾಟಕಕ್ಕೆ ತಪ್ಪಿಲ್ಲ ಮತ್ತೊಂದು ಕಡೆಗೆ ನೆರೆ ಪೀಡಿತ ಪ್ರದೇಶಗಳಿಗೆ ಸರ್ಕಾರ ಇಲ್ಲಿ ಪರಿಹಾರ ಕೂಡ ಬಿಡುಗಡೆ ಮಾಡಬೇಕಾಗುತ್ತೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಹಾಗೂ ಪ್ರವಾಹದಿಂದಾಗಿ ಅತಿ ಹೆಚ್ಚು ಮನೆ ಬೆಳೆ ಹಾಗೂ ಮೂಲಸೌಕರ್ಯ ಹಾನಿಗೆ ಒಳಗಾಗಿದೆ ಹದಿನಾರು ಜಿಲ್ಲೆಗಳ ನಲವತ್ಮೂರು ತಾಲೂಕುಗಳನ್ನು ಪ್ರವಾಹ ಪೀಡಿತ ಪ್ರದೇಶಗಳೆಂದು ರಾಜ್ಯ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲು ಆದೇಶ ಕೂಡ ಕೊಟ್ಟಿದೆ ಧಾರವಾಡ ಜಿಲ್ಲೆ ಆಗಿರ್ಬೋದು ಮತ್ತು ಇದೇ ರೀತಿ ಬಾಗಲಕೋಟೆ ದಾವಣಗೆರೆ ಮತ್ತು ಕೊಡ್ಲಗಿ ಬಳ್ಳಾರಿ ತುಮಕೂರಿನ ಮಧುಗಿರಿ ಕೊಪ್ಪಳ ಜಿಲ್ಲೆಯ ಕನಕನಗರಿ ಇದೇ ರೀತಿಗಳಿರ ನಲವತ್ತ್ಮೂರು ತಾಲೂಕುಗಳು ನೆರೆ ಪೀಡಿತ ಎಂದು ಸರ್ಕಾರ ಘೋಷಣೆ ಮಾಡಿದೆ ಮತ್ತು ಡೊನಾಲ್ಡ್ ಟ್ರಂಪ್ನವರು ಬರೋಬ್ಬರಿ ಮೂರೇ ದಿನದಲ್ಲಿ ಕೊರೊನಾ ಗೆದ್ದಿದ್ದಾರೆ ಎಪ್ಪತ್ತೆರಡು ಗಂಟೆಯಲ್ಲಿ ಕೊರೋನಾ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಮನೆಗೂ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿತ್ತು ಆದರೂ ಕೂಡ ಅವರು ಎರಡೇ ಎರಡೇ ದಿನದಲ್ಲಿ ಕೊರೋನಾದಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ನಿಜವಾಗಿ ಇದು ಅಮೆರಿಕದ ಜನರಿಗೆ ಒಂದು ದೊಡ್ಡ ಆಶ್ಚರ್ಯಕರ ಸುದ್ದಿ ಅಂತ ಹೇಳ್ಬೋದು ಕೊರೋನಾ ಪಾಸಿಟಿವ್ ಆದ ಎರಡರಿಂದ ಮೂರು ದಿನದಲ್ಲಿ ಕೊರೋನಾದಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಕೂಡ ಡೊನಾಲ್ಡ್ ಟ್ರಂಪ್ನವರು ಆಗಿದ್ದಾರೆ ಮತ್ತು ಗೆಳೆಯರೆ ಈಗ ಭಾರತದಲ್ಲಿ ಕೊರೋನಾ ಕೇಸ್ಗಳ ಬಗ್ಗೆ ಒಂದು ಮಾಹಿತಿ ಪಡೆಯೋಣ ಬನ್ನಿ ನಮ್ಮ ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಗೆಳೆಯರೆ ತೊಂಬತ್ತು ಸಾವಿರ ಗಡಿದಾಟಿ ಕೇಸ್ಗಳು ಬರ್ತಾ ಇತ್ತು ಇದೀಗ ಆಗಿದೆ ಅಕ್ಟೋಬರ್ ಏಳರಂದು ಎಪ್ಪತ್ತೆಂಟು ಸಾವಿರದ ಐದುನೂರ ಇಪ್ಪತ್ನಾಲ್ಕು ಕೇಸ್ಗಳು ದಾಖಲಾಗಿದೆ ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ ಭಾರತದಲ್ಲಿ ಬರೋಬ್ಬರಿ ಅರವತ್ತೆಂಟು ಲಕ್ಷ ಮೂವತ್ತೈದು ಸಾವಿರದ ಆರುನೂರ ಐವತ್ತೈದು ಆಗಿದೆ ಮತ್ತು ಇನ್ನೊಂದು ದೊಡ್ಡ ಶಾಕಿಂಗ್ ಸುದ್ದಿ ನಮ್ಮ ಇಡೀ ಭಾರತಕ್ಕೆ ವಿಶ್ವಕ್ಕೆ ಏನಪ್ಪ ಅಂದರೆ ಈ ಒಂದು ಕೊರೋನಾದಿಂದಾಗಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹದಿನೈದು ಕೋಟಿ ಜನರಿಗೆ ಬಡತನ ಇರುತ್ತೆ ಎಂದು ವಿಶ್ವ ಬ್ಯಾಂಕ್ ಎಚ್ಚರಿಕೆ ಕೊಟ್ಟಿದೆ ಕೊರೋನಾ ವೈರಸ್ ಪರಿಣಾಮವಾಗಿ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಒಳಗೆ ವಿಶ್ವದ ಹದಿನೈದು ಕೋಟಿ ಜನರು ತುಂಬ ಬಡತನಕ್ಕೆ ಸಿಲುಕುವ ಒಂದು ಅಪಾಯ ಇದೆ ಎಂದು ವಿಶ್ವ ಬ್ಯಾಂಕ್ ವರದಿ ಒಂದು ಎಚ್ಚರಿಕೆ ನೀಡಿದೆ ಈಗಾಗಲೇ ಲಾಕ್ಡೌನ್ ಆಗಿದ್ದರಿಂದ ಭಾರತದಲ್ಲೂ ಕೂಡ ಸಣ್ಣ ಸಣ್ಣ ಕಂಪನಿಗಳು ಮುಚ್ಚಿ ಹೋಗಿದ್ದಾವೆ ಗೆಳೆಯರೆ ಮತ್ತು ದೊಡ್ಡ ಕಂಪನಿಗಳು ಕೂಡ ಇಲ್ಲಿ ನಷ್ಟದಲ್ಲಿ ಇದ್ದಾವೆ ಅಂತಾನು ಕೂಡ ಹೇಳಿದ್ದಾರೆ ಮತ್ತು ಸಾಲ ಬಾಧೆ ಆಗಿರ್ಬೋದು ಇದೇ ರೀತಿ ಈಗ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಭಾರತದಲ್ಲೂ ಕೂಡ ತುಂಬ ಜನರು ಉದ್ಯೋಗವನ್ನು ಕಳೆದಿದ್ದಾರೆ ಲಾಕ್ಡೌನ್ ನಂತರ ಕಾರ್ಮಿಕರಿಗೂ ಕೂಡ ಕೆಲಸ ಇಲ್ಲದಂತಾಗಿದೆ ಕೂಲಿ ಕಾರ್ಮಿಕರಿಗೂ ಕೂಡ ಕೆಲಸ ಇಲ್ಲದಂತಾಗಿದೆ ಈ ರೀತಿ ನಿಮಗೂ ಕೂಡ ಗೊತ್ತಿರಬಹುದುಗಳೇರೆ ಲಾಕ್ಡೌನ್ ನಂತರ ಕೊರೋನಾ ವೈರಸ್ ನಂತರ ಜನಜೀವನ ತುಂಬಾ ಬದಲಾವಣೆ ಆಗಿದೆ ಎಂದು ವಿಶ್ವ ಬ್ಯಾಂಕ್ಗೆ ಖುದ್ದು ಹೇಳಿದೆ ಈ ಮೂಲಕ ಹೇಳುವುದಂದ್ರೆ ಇಡೀ ವಿಶ್ವದಲ್ಲಿ ಹದಿನೈದು ಕೋಟಿ ಜನರಿಗೆ ಬಡತನ ಕಾಣುತ್ತೆ ಅಂತ ಹೇಳಿದ್ದಾರೆ ಕೊರೋನಾ ನಂತರ ಮತ್ತಷ್ಟು ಕೆಟ್ಟ ದಿನಗಳು ಬರುವ ಸಾಧ್ಯತೆ ಇದೆ ಬಡತನ ನಮ್ಮ ಭಾರತದಲ್ಲೂ ಕೂಡ ಹೆಚ್ಚಳ ಇದು ಕೂಡ ಒಂದು ಮುಖ್ಯವಾದ ಮಾಹಿತಿಯಾಗಿತ್ತು ಫ್ರೆಂಡ್ಸ್ ಇದೇ ರೀತಿ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಷನ್ ಕಡಿದ್ರೆ ಒಂದು ಸಿಹಿ ಸುದ್ದಿ ಬಂದಿದೆ ಒಂದು ಕಡೆಗೆ ಈ ಒಂದು ಕೊರೋನಾ ವೈರಸ್ ಇಡೀ ವಿಶ್ವಕ್ಕೆ ದೊಡ್ಡ ಕಾಟ ಆಗಿದ್ರೆ ಇದೀಗ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಒಂದು ಸಿಹಿ ಸುದ್ದಿ ಬಂದಿದೆ ಹೌದು ಕೊರೋನಾ ಲಸಿಕೆ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಮೊಟ್ಟ ಮೊದಲ ಬಾರಿಗೆ ಭರ್ಜರಿ ಸುದ್ದಿ ಒಂದು ಕೊಟ್ಟಿದೆ ವಿವಿಧ ದೇಶಗಳು ಕೊರೋನಾ ಲಸಿಕೆಗೆ ಈಗಾಗಲೇ ತಮ್ಮ ಒಂದು ಪ್ರಾಣವನ್ನ ಪಣಕ್ಕಿಟ್ಟು ವಿಜ್ಞಾನಿಗಳು ವೈದ್ಯರು ತಜ್ಞರು ಎಲ್ಲರೂ ಕೂಡ ಲಸಿಕೆ ಕಂಡುಹಿಡುತ್ತಿದ್ದಾರೆ ಒಂದು ದೇಶದಲ್ಲಿ ಈ ಒಂದು ಕೊರೋನಾ ಲಸಿಕೆ ರೆಡಿ ಆಗುತ್ತೆ ಪ್ರಿಪೇರ್ ಆಗುತ್ತೆ ಅಂದರೆ ಮೂರನೇ ಹಂತದ ನಂತರವೂ ಕೂಡ ಈ ಒಂದು ಲಸಿಕೆಯ ಪರಿಣಾಮಕಾರಿಯಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಈ ಒಂದು ಲಸಿಕೆಯಿಂದ ತೊಂದರೆ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತು ಅಂತ್ಯಕ್ಕೆ ಈ ಒಂದು ಲಸಿಕೆ ಮಾರುಕಟ್ಟೆಗೆ ಬಿಡುಗಡೆ ಮಾಡಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಆದರೆ ಗೆಳೆಯರೆ ಇನ್ನೂ ಕೂಡ ಮೂರನೇ ಹಂತದ ಪ್ರಯೋಗ ನಡೆದಿದೆ ಅದು ಯಾವ ದೇಶದ್ದು ಲಸಿಕೆ ಆಗಿದೆ ಎಂಬುದು ಕೂಡ ಇನ್ನೂ ಕೂಡ ಗೊತ್ತಾಗಿಲ್ಲ ಆ ಒಂದು ಲಸಿಕೆ ಹೆಸರು ಆದಷ್ಟು ಬೇಗನೆ ವರ್ಲ್ಡ್ ಹೆಲ್ತ್ ಆರ್ಗನೈಷನ್ ಅವರೇ ಹೇಳಲಿದ್ದಾರೆ ಮತ್ತು ಫ್ರೆಂಡ್ಸ್ ಇನ್ಮುಂದೆ ಎ ಟಿ ಎಂ ನೀವು ಏನಾದರೂ ಹಣವನ್ನು ವಿಡ್ಡ್ರಾಲ್ ಮಾಡುವಾಗ ನೀವು ನಿಮ್ಮ ಒಂದು ಎ ಟಿ ಎಮ್ ಯಾವ ಒಂದು ಕಂಪನಿ ಎ ಟಿ ಎಮ್ ಆಗಿರುತ್ತೆ ಅಂದರೆ ಎಸ್ ಬಿ ಐ ಎ ಟಿ ಎಮ್ ಆಗಿದ್ದರೆ ನೀವು ಎಸ್ ಬಿ ಐನಿಂದಲೇ ವಿತ್ಡ್ರಾ ಮಾಡಬೇಕು ನೀವೇನಾದರೂ ಬೇರೆ ಬ್ಯಾಂಕಿಂದ ನಿಮ್ಮ ಒಂದು ಹಣವನ್ನು ವಿದಡ್ರಾಲ್ ಮಾಡಿದರೆ ಅಲ್ಲಿ ನಿಮಗೆ ಚಾರ್ಜಸ್ ಕಟ್ಟಾಗುತ್ತೆ ಪ್ರತಿಯೊಂದು ಊರಿನಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಎಂಟು ಟ್ರಾನ್ಸಾಕ್ಷನ್ ಫ್ರೀ ಇರುತ್ತೆ ಅಂದರೆ ನಿಮ್ಮದು ಎಸ್ ಬಿ ಐ ಬ್ಯಾಂಕ್ ಖಾತೆ ಇದ್ದರೆ ನೀವು ಬೇರೆ ಬ್ಯಾಂಕ್ನಲ್ಲಿ ಹಣ ಪಡೀಬೋದು ಎಂಟರಿಂದ ಒಂಬತ್ತು ಬಾರಿ ಪಡೆಯಬಹುದು ನಂತರ ನೀವೇನಾದರೂ ಹಣವನ್ನು ಬೇರೆ ಬ್ಯಾಂಕ್ನಲ್ಲಿ ಪಡೆದರೆ ಅಲ್ಲಿ ಚಾರ್ಜಸ್ ಕಟ್ಟಾಗುತ್ತೆ ಎಂದು ಹೇಳಲಾಗಿದೆ ಲಾಕ್ಡೌನ್ ನಲ್ಲಿ ಯಾವುದೇ ಬೇಕಾದ್ರೂ ಬ್ಯಾಂಕ್ ಹೋದ್ರು ಕೂಡ ಇಲ್ಲಿ ಚಾರ್ಜ್ ಕಟ್ಟಾಕ್ತ ಇಲ್ಲ ಅದನ್ನ ಈಗ ರಿಮೂವ್ ಮಾಡಿದೆ ಸರ್ಕಾರ ಮತ್ತು ನಮ್ಮ ಕರ್ನಾಟಕದಲ್ಲಿ ಡ್ರಗ್ಸ್ ಪ್ರಕರಣಕ್ಕೆ ಮತ್ತೊಂದು ಭಾರಿ ಟ್ವಿಸ್ಟ್ ಬಂಧಿತ ಡ್ರಗ್ಸ್ ಪೆಡ್ಲರ್ ಕಿಶೋರ್ ಶೆಟ್ಟಿ ಗೆಳತಿ ಆಸ್ಕಾ ಎನ್ನುವರು ಅನುಶ್ರೀ ಕುರಿತು ಹಲವು ಸಂಗತಿಗಳನ್ನ ಸಿಸಿಬಿ ಮುಂದೆ ಹೇಳಿದ್ದಾರಂತೆ ಡ್ರಗ್ಸ್ ಪ್ರಕರಣದಲ್ಲಿ ಅನುಶ್ರೀಗೆ ಕ್ಲೀನ್ ಚಿಟ್ ಸಿಗುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ ಇದೀಗ ಆಸ್ಕಾ ನೀಡಿರುವ ಹೇಳಿಕೆ ಸಿಸಿಬಿಗೆ ದೊಡ್ಡ ಒಂದು ಸವಾಲಾಗಿದೆ ಅನುಶ್ರೀ ಮಂಗಳೂರಿಗೆ ಬಂದಾಗೆಲ್ಲ ಅಪಾರ್ಟ್ಮೆಂಟ್ ನಿವಾಸಕ್ಕೆ ಬರುತ್ತಿದ್ದ ಎಂದು ಹೇಳಿದ್ದಾರೆ ಇದೀಗ ಇದರ ಬಗ್ಗೆ ಮತ್ತಷ್ಟು ಸಂಶೋಧನೆ ಈಗಾಗಲೇ ಸಿಸಿಬಿ ಬಿ ಪೊಲೀಸರು ಮಾಡಲಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್ ಇದೆಷ್ಟೇ ಅಲ್ಲ ನರೇಂದ್ರ ಮೋದಿಜಿಯವರಿಗೆ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಮಾತನ್ನ ಹೇಳಿದೆ ಹೌದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೆ ಚೀನಾವನ್ನ ಒಂದೂರು ಕಿಲೋಮೀಟರ್ ಆಚೆ ಎಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಲಡಾಖ್ ಗಡಿ ಬಿಕ್ಕಟ್ಟು ಸಂಬಂಧ ಕೇಂದ್ರ ಸರ್ಕಾರ ಮೂರು ನಾಲ್ಕು ತಿಂಗಳಾದರೂ ಕೂಡ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಇದನ್ನು ರಾಹುಲ್ ಗಾಂಧಿ ಅವರು ಪ್ರಶ್ನೆ ಹಾಕಿ ಸರ್ಕಾರಕ್ಕೆ ಇಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೆ ಗಡಿಯಿಂದ ಒಂದೂರು ಕಿಲೋಮೀಟರ್ ಆಚೆಗೆ ಚೀನಾದವರನ್ನ ಕಳುಹಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಭದ್ರತಾ ಪಡೆಗಳು ಚೀನಾವನ್ನ ಒನ್ನೂರು ಕಿಲೋಮೀಟರ್ ಆಸೆ ಎಸೆಯುತ್ತಿದ್ದರು ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ ರಾಹುಲ್ ಗಾಂಧಿಯವರ ಈ ಒಂದು ಹೇಳಿಕೆ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಒಂದು ಸವಾಲಾಗಿದೆ ಅಂತ ಹೇಳಬಹುದು ಸುಮಾರು ಮೂರು ತಿಂಗಳಿಂದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಬೂದಿ ಮುಚ್ಚಿದ ಕೆಂಡದ ರೂಪದಲ್ಲಿ ಕಾಣ್ತಾ ಇದೆ ಅಕ್ಟೋಬರ್ ಹನ್ನೆರಡು ಮತ್ತು ಅಕ್ಟೋಬರ್ ಹದಿಮೂರರಂದು ಉನ್ನತ ಮಟ್ಟದ ಸಭೆ ಕೂಡ ಈಗಾಗಲೇ ಕರೆದಿದ್ದಾರೆ ಗಡಿ ವಿವಾದ ಕಡಿಮೆ ಮಾಡಲು ಈ ಒಂದು ಸಭೆ ಕರೆದಿದ್ದಾರೆ ಈ ಬಾರಿ ಸಭೆಯಲ್ಲಿ ಯಾವ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಒತ್ತಿ ಆಲ್ ಬಟನ್ ಬರುತ್ತೆ ಅದನ್ನು ಕೂಡ ಒತ್ತಿ ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಒಂದು ವಿಡಿಯೋ ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಕೂಡ ನೋಡಿ ಗೆಳೆಯರೆ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಹೊಸ ಸುದ್ದಿ ಎಲ್ಲವನ್ನು ಕೂಡ ಹೇಳಿದ್ದೇನೆ ಎಲ್ಲರೂ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ನೋಡಿ